ಕಣಕ್ಕಿಳಿದಿದ್ದಂತಹ ಮಾಜಿ ಯೋಧನಿಗೆ ಶಾಕ್ ಕಾದಿದೆ. ತೇಜ್ ಬಹದ್ದೂರ್ ಯಾದವ್ ಕುರಿತಾದ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ನಾಮಪತ್ರವನ್ನ ಚುನಾವಣಾ ಆಯೋಗ ತಿರಸ್ಕರಿಸಿದೆ. ತೇಜ್ ಬಹದ್ದೂರ್ ನಾಮಪತ್ರ ಸಲ್ಲಿಸಿದ್ರು, ಚುನಾವಣೆಗೆ ನಿಂತು. ಆ ನಾಮಪತ್ರವನ್ನ ಚುನಾವಣಾ ಆಯೋಗ ಇದೀಗ ತಿರಸ್ಕರಿಸಿದೆ. ಮೋದಿ ವಿರುದ್ಧ ತೇಜ್ ಬಹದ್ದೂರ್ ಯಾದವ್ ಸ್ಪರ್ಧೆ ಮಾಡಿದ್ರು. ಮಹಾಘಟಬಂಧನ್ ಅಭ್ಯರ್ಥಿಯಾಗಿದ್ದಂತಹ ಮಾಜಿ ಯೋಧ ಈತ. ಈ ಹಿಂದೆ ಸೇನೆಯಲ್ಲಿನ ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ದಂತಹ ಯೋಧ, ನಾಮಪತ್ರದಲ್ಲಿ ತಪ್ಪು ಮಾಹಿತಿ ನೀಡಿದ್ದ ತೇಜ್ ಬಹದ್ದೂರ್ ಅಂತ ಹೇಳಲಾಗಿದೆ. ಆ ಕಾರಣದಿಂದಾಗಿ ಆ ತಪ್ಪು ಮಾಹಿತಿಯ ಹಿನ್ನೆಲೆಯಲ್ಲಿ ಆಯೋಗ ನಾಮಪತ್ರವನ್ನ ತಿರಸ್ಕರಿಸಿದೆ. ಮೂರು ದಿನಗಳ ಹಿಂದಷ್ಟೇ ತೇಜ್ ಬಹದ್ದೂರ್ಗೆ ಸಮಾಜವಾದಿ ಪಕ್ಷ ಬೆಂಬಲವನ್ನು ಸೂಚಿಸಿತ್ತು. ವಾರಣಾಸಿಯಲ್ಲಿ ಸಮಾಜವಾದಿ ಪಕ್ಷಕ್ಕೆ ಇದೀಗ ಭಾರಿ ಹಿನ್ನಡೆ ಉಂಟಾಗಿದೆ. ಒಟ್ಟಾರೆಯಾಗಿ ವಾರಣಾಸಿಯ ಚುನಾವಣಾ ಕಣ ಸಾಕಷ್ಟು ಕುತೂಹಲವನ್ನು ಕೆರಳಿಸಿತ್ತು. ತೇಜ್ ಬಹದ್ದೂರ್ ಎಂಟ್ರಿಯಿಂದ ಕೊಂಚ ಕುತೂಹಲ ಮೂಡಿತ್ತು. ಇದೀಗ ಆತನ ನಾಮಪತ್ರ ತಿರಸ್ಕಾರವಾಗಿದೆ. ತೇಜ್ ಬಹದ್ದೂರ್ ಯಾದವ್ ಕಣಕ್ಕಿಳಿದ್ರು ವಾರಣಾಸಿಯಲ್ಲಿ. ನಿವೃತ್ತ ಸೈನಿಕ, ಈ ಹಿಂದೆ ಸೇನೆಯ ಬಗ್ಗೆ, ಸೇನೆಯಲ್ಲಿದ್ದಂತಹ ಸಮಸ್ಯೆ ಕುಂದುಕೊರತೆಗಳ ಬಗ್ಗೆ ಮಾತನಾಡಿ ಹೈಲೈಟ್ ಆಗಿದ್ರು. ಮೋದಿಯವರ ವಿರುದ್ಧ ಕಣಕ್ಕಿಳಿದಿದ್ರು. ಇದೀಗ ತಪ್ಪು ಮಾಹಿತಿಗಳ ಕಾರಣದಿಂದಾಗಿ ಚುನಾವಣಾ ಆಯೋಗ ಅವರ ನಾಮಪತ್ರವನ್ನು ತಿರಸ್ಕಾರ ಮಾಡಿದೆ.